ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವತ್ತು ಏನಂದ್ರೆ ತಲೆನೂ ಬಾಚ್ಕೊಂಡಿಲ್ಲ, ಡ್ರೆಸ್ನೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ, ಹಾಗೆ ಇದ್ದೀವಿ. ಮೆಹಂದಿ ನೋಡ್ರಿ ಇಷ್ಟು ಕಲರ್ ಬಂತು, ಯಾಕಂದ್ರೆ ಇದು ಹಚ್ಚಿದ ತಕ್ಷಣವೇ ನಾ ಒಂದು 5-10 ನಿಮಿಷದಾಗೆ ತಕ್ಕೊಂಬಿಟ್ಟಿನಿ. ಎಲ್ಲರಿಗೆ ಅಡುಗೆ ಮಾಡೋದಿತ್ತು ನನಗೆ. ಸೊ ಇಲ್ಲಿ ನೋಡ್ರಿ ಬಾಳೆಗೊನೆ ಇಲ್ಲೇ ಅವ. ಸಮೂನ್ ಇನ್ ಮೆಹಂದಿ ತೋರ್ಸು. ಸಮೂನ್ ಮೆಹಂದಿ. ಸೊ ಫಂಕ್ಷನ್ ಸ್ಟಾರ್ಟ್ ಆಗ್ಯದ, ಎಲ್ಲ ಓಡಾಡೋದು, ಆ ಕಡೆ ಈ ಕಡೆ ಓಡಾಡೋದು, ಸಂಭ್ರಮ. ಶ್ವೇತಂದು ಅವ್ರಿಗೆ ಗೊತ್ತಲ್ಲ, ಎಲ್ರಿಗೂ ಎಲ್ಲರೂ ಓಡಾಡ್ಲಾಗತ್ತಾರ. ಯಾರ್ಯಾರು ಓಡಾಡ್ಲಾಗತ್ತಾರ ಅಂದ್ರೆ, ಫಸ್ಟ್ ನನ್ನ ಮಗ ಶ್ರೇಯಸ್ ಓಡಾಡ್ಲಾಗತ್ತಾನ್ರಿ, ಭಾಳ ಓಡಾಡ್ಲಾಗತ್ತಾನ. ಆ ಕಡೆ ಕಡೆ ಓಡಾಡ್ಲಾಗತ್ತಾನಂದ್ರೆ ಫಂಕ್ಷನ್ ಆಗ ಕೆಲಸದಾಗ ಆ ಕಡೆ ಕಡೆ ಕಳ್ಸೋದು, ತೊಗೊಂಬರೋದು ಇರ್ತದಲ್ಲ, ಎಲ್ಲ ಪರ್ಚೇಸ್ ಮಾಡೋದು, ತರಕಾರಿ. ಬೆಳಿಗ್ಗೆನೆ ಹೋಗಿದ್ದ ಅವನು ತರಕಾರಿ ತರ್ಲಕ್ಕ ಮಮ್ಮಿ ಜೊತೆ, ಶಶಾಂಕ್ ಜೊತೆ. ಸೊ ಅದಕ್ಕೆ ಒತ್ತಿ ಒತ್ತಿ ಹೇಳಕತ್ತಾನೆ ಯಾರಮ್ಮ ಯಾರು ಅಂತ. ಸೊ ಈಗ ನಮ್ಮ ಮನೆಯವ್ರು ಹೋಗ್ಯಾರ, ಈಗ ಫಂಕ್ಷನ್ ಹಾಲಿಗೆ ಹೋಗ್ಯಾರ, ಎಲ್ಲ ಸಾಮಾನೆಲ್ಲ ತರಕಾರಿ ಅದೆಲ್ಲ ಇಟ್ಟು ಬರ್ಲಕ್ಕ. ಆಮೇಲೆ ಕೆಳಗೆಲ್ಲ ಕುಂತು ಎಲ್ಲ ವಿಡಿಯೋ ಹಾಕಿರ್ತೀನಿ, ನೋಡಿರ್ತೀರಿ, ನೋಡ್ರಿ ಇನ್ ಮುಂದೆ. ಸೊ ಚಾಲು ಆಗ್ಯದ ಫಂಕ್ಷನ್ನ. ಸೊ ಹೆಂಗೆಂಗೆ ಆಗ್ತದ ನೋಡ್ರಿ, ಕಾಮೆಂಟ್ ಮಾಡಿ ಹೇಳ್ರಿ ನನಗೆ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಚಲೋ ಏನೇನಾಗ್ತದೆ ನೋಡೋಣ ಬರ್ರಿ. ಎದಕ್ಕೆ ನೀನು ಊಟ ಮಾಡ್ತೀಯ ಈಗ? ನಾನೆಲ್ಲಿ ಬೇಡ ಅಂದೊಳಗೀಗ ಇರ್ತೀಯ ಚಿನ್ನ? ನನ್ನ ಜೊತೆ ಬರ್ತೀಯ, ಅಪ್ಪ ಜೊತೆ ಹೋಗ್ತೀಯ? ಮಾಡಿವಲ್ಲ ನೀ, ಎಷ್ಟೊತ್ತಿಗೆ ಹೋಗ್ಬೇಕು? ಪುಣನಾಗ ಹೋಗ್ತೀರಿ ಅಂದ್ರೆ ಎಕ್ಸಾಕ್ಟ್ 4 o'clock ಒಳಗೆ ಎಂಟ್ರ್ ಹೊಡ್ಯಾದು ನಂಗೆ ಗೊತ್ತದ. ಧೂಮ್ ಮಚಾಸ್ತಿರಂತೇಳಿ ಗಾಡಿ ಮೇಲೆ ಭಾಳ ಫಾಸ್ಟ್ ನಡೆಸ್ತಾರ. ಔಡಸಡ ಮೊದ್ಲೇ ರೋಡ ಹೊಂಟ್ರ ಅವ್ರ ಮನಿ. ಏ ಇರಮ್ಮ ನೀನು ಹೋಗುವಂತಿ, ಸರಿ ಸರಿ ಹೋಗ್ ಹೋಗ್ ಕರ್ಕೊಂಡವ್ರೀಗ ಹೋಗ್. ಸರಿ ಸರಿ ಬಾಯ್. ಇವ ಉಣಲ್ಲ ಶ್ರೇಯಸ್ ಉಣ್ತಾನ. ಬಾಯ್ ಅಮ್ಮು. ಪುಟ್ಟ ಅಮ್ಮು ಪಡ್ಡು ಇದೆ ಹಾಕೊಂಡ್ ತಿನ್ನು. ಈಗ ಈಗ ಅದಕ್ಕೆ ಅಷ್ಟೇ ಕಡೆಗೆ ಬರ್ತೀವಿ ನೋಡಿ. ಕಡೆ ಇಲ್ಲೇನು ನಡೆದ ಅಂದ್ರೆ ಫಂಕ್ಷನಿಗೆ ಯಾರಿಗೆ ಕರ್ದೀವಿ, ಇನ್ನ ಯಾರು ಉಳಿದಾರ, ಯಾರಿಗಿನ ಫೋನ್ ಮಾಡಬೇಕು ಅಂಥೇಳಿ ನೋಡ್ಲಾಗತ್ತಾವ ನೋಡ್ರಿ. ಶ್ವೇತಾ ಅದೇ ಮಾತಾಡ್ಕೋತ ಕುಂತಿದ್ದೇವೆ ನಾನು ಮಮ್ಮಿಗೆ ಎಲ್ಲರೂ. ಫಂಕ್ಷನ್ ಅಂದಮೇಲೆ 108 ಕೆಲಸ ಇರ್ತಾವಲ್ಲ, ಅದಕ್ಕೆ ನಮ್ಮ ಯಜಮಾನ್ರಿಗೂ ಬಾ ಅಂತ ಹೇಳಿದರು. ಅದೇ ಮಾತಾಡ್ಲಕ್ಕ ಎಲ್ಲರೂ ಕಲಿತು ಮಾತಾಡಿದ್ವಿ. ಇನ್ನೊಂದೇನಂದ್ರೆ ಬುತ್ತಿ ರೊಟ್ಟಿ ತೊಗೊಂಡು ಹೊಂಟಿದ್ರು ನಮ್ಮ ಆಂಟಿ, ಅದೆಲ್ಲ ಅದಕ್ಕೆ ಹೋಗಿದ್ದೆವು. ಇದೆಲ್ಲ ನಮ್ಮದು ಇದು ನೋಡಿರಿ, ತಮ್ಮನ ಹೆಂಡತಿ ಅವರೆಲ್ಲ, ಇವರು ನನ್ನ ತಮ್ಮನ ಹೆಂಡತಿ ವಾಣಿ, ಶ್ವೇತಾ, ಆಮೇಲೆ ಇವಳು ಶ್ವೇತಾ, ಸೀರೆ ಅವಳು ಶ್ವೇತಾ. ಮನೆ ತುಂಬ ಬರೀ ಫೋಟೋಗ್ರಾಫರ್ಗಳೇ ಆಗಿವನು. ನಿಮ್ಮ ಮೊದಲಿಂದ ಯಾರು ಲಾಗ್ ನೋಡಿರ್ತೀರಿ ಅವರಿಗೆಲ್ಲ ಗೊತ್ತಿರ್ತದ. ಸೊ ಶ್ವೇತಂದೇ ಈಗ ಪುಪ್ಸ ಅದ ಈಗ ನಾ ಇದ್ರ ದಿವಸ, ಹಂಗಾಗಿ ಫಂಕ್ಷನ್ದು ಇದು ಎಲ್ಲ ಕುಸರಳಿಂದ ಮಾಡ್ಸಾರ ನೋಡ್ರಿ. ಇವೆಲ್ಲ ಆಭರಣಗಳು ಅಲ್ಲಿಂದ ತೊಗೊಂಬಂದಾರ, ಹಾಸನ್ನ ಮಾಡಿಸಿ ಅವಳಿಗೆ ಹಾಕಿ ಫೋಟೋ ತೆಗೆದು ಆರತಿ ಮಾಡಬೇಕು ಅಂಥೇಳಿ ಎಲ್ಲ ಇಷ್ಟೆಲ್ಲ ಮಾಡಿದ್ದು. ಮೊದಲು ನನ್ನ ತಂಗಿಗೆ ಮಾಡಿದ್ರು, ಅವಳದ್ದು ಡೆಲಿವರಿ ಆಗೋದೀಗ ಹೇಳಿನ. ಸೊ ಹಂಗಾಗಿ ಇವಳಿಗೆ ಹಾಕ್ಯಾರ ಈಗ.
ನೆಕ್ಸ್ಟ್ ಮತ್ತೆ ಮುಂದೆ ಯಾರಿರ್ತಾರ ಅವ್ರಿಗೆ ಹೇಳಿ ಆರ್ಡರ್ ಕೊಟ್ಟು ಮಾಡಿಸಿದ್ದಿದ್ದು ಇಷ್ಟಪಟ್ಟು. ಸೊ ಇದೊಂಥರ ಚಂದ ಅನ್ನಿಸ್ತದ, ಸಂಭ್ರಮ ಅಂಥೇಳಿ ಈ ಥರ ಮಾಡಿಸಗತ್ತಾರ. ಸೊ ನಮ್ಮ ಟೈಮ್ನಾಗ ಇವೆಲ್ಲ ಏನೂ ಇರಲಿಲ್ಲ ನೋಡ್ರಿ ಈ ಥರ ಎಲ್ಲ. ಈಗ ಭಾಳಷ್ಟು ಆಪ್ಷನ್ ಅವ, ಟ್ರೆಂಡ್ ಭಾಳ ಚೇಂಜ್ ಆಗದೀಗ. ಇನ್ನೊಂದು ಏನಂದ್ರೆ ಖುಷಿ ಆಗ್ತದ, ನಮ್ಗೇನು ಬೇಜಾರಾಗಲ್ಲ, ನಮ್ಮ ಕಡೆ ನಮ್ಮ ಟೈಮಿಗೆ ಇರಲಿಲ್ಲ ಅಂಥೇಳಿ ಬೇಜಾರಿಲ್ಲ, ಖುಷಿ ಆಗ್ತದ ಒಳ್ಳೇದಾಯ್ತಲ್ಲಪ್ಪ ಅಂಥೇಳಿ. ಇನ್ನೊಂದೇನಂದ್ರೆ ಖುಷಿ ಪಡಲೂಬೇಕು, ಯಾಕಂದರೆ ಒಂದೇ ಥರ ಇರಲ್ಲ ಟ್ರೆಂಡ್, ಈಗ ಹಿಂಗದ ಮತ್ತು ನೆಕ್ಸ್ಟ್ ಇಯರ್ ಏನು ಬರ್ತದೋ ಗೊತ್ತಿಲ್ಲ. ಸೊ ಟೈಮಿನ ಸಂಗಟ್ ನಾವು ಹೋಗೋದಿರ್ತದ, ಹೊರತು ಇನ್ನೊಬ್ರು ನೋಡಿ ಬೇಜಾರು ಮಾಡ್ಕೊಳ್ಳೋದು, ನಮ್ದು ಹಿಂಗಾಗಿಲ್ಲಲ್ಲ ಅಂದ್ಕೊಳ್ಳೋದು ಅದೆಲ್ಲ ಇರಬಾರ್ದು. ಸೊ ಇದು ನೆಕ್ಸ್ಟ್ ಡೇ ನೋಡಿರಿ, ಇದು ಮೆಹೆಂದಿ ಕಾರ್ಯಕ್ರಮ. ಇದು ನಮ್ಮನೆಗೆ ಆಯಿತು ಮೆಹೆಂದಿ ಹಚ್ಕೊಳ್ಳೋದು. ನಿನ್ನ ತೋರ್ಸಮ್ಮ ಮೆಹೆಂದಿ ಹೆಂಗಾಗಿದೆ, ಆರೋಹಿ ತೋರಿಸು, ಮೆಹೆಂದಿ ತೋರಿಸು, ಮೆಹಂದಿ ತೋರಿಸು. ಇಟ್ಸ್ ಓಕೆ ಬೇಬಿ, ಆದರೂ ಚೆನ್ನಾಗಿದೆ. ಆ ಕಡೆ ಒಂದು ಕೈ ಹಾಕೊಂಡಿದ್ಯಾ, ಚೆನ್ನಾಗಿದೆ, ನಿಂತರನೇ ಕ್ಯೂಟ್ ಆಗಿದೆ, ಸೂಪರ್. ಏನ್ರ ಮಾಡ್ತಿದ್ರ ಶ್ರೇಸ್, ಏನ್ ಮಾಡ್ಲಿಕ್ಕಿದು? ಏ ತಲೆ ಹತ್ತು, ತಪ್ಪು ತಲೆ ಹತ್ತು ಅಣ್ಣಗೆ. ಏ ಒಂದ್ ಕೈ ಹಾಕು ತನು, ನಾನು ಒಂದೇ ಕೈ ಹಾಕೋತೀನಿ, ಒಲ್ ಅನ್ಬಾರ್ದು ಮೆಹಂದಿ. ಫಸ್ಟ್ ನನಗೆ ಹಾಕೋ ಅಂದರು ಮಕ್ಕಳಾದ ತಕ್ಷಣ, ಆದ್ರೆ ನಾನು ಹಾಕ್ಕೊಳ್ಳಿಲ್ಲ, ಯಾಕಂದ್ರೆ ನನಗೆ ಅಡುಗೆ ಮಾಡೋದಿತ್ತು. ಇವರು ಹೊರಗೆ ಹೋಗಿದ್ರು ಅಡುಗೆ ಮಾಡ್ಬೇಕು ಇವ್ರಿಗೆ ಅಂಥೇಳಿ, ಮಕ್ಕಳಿಗೆ ಎಲ್ಲ ಅಡುಗೆ ಮಾಡೋದಿತ್ತು. ಹಾಗಾಗಿ ನಾನು ಎಲ್ಲ ಮಾಡಿ ಲಾಸ್ಟಿಗೆ ಹಾಕೋಣ ಅಂಥೇಳಿ ಮೊದಲು ಶ್ವೇತಾ ಹೇಳ್ದ, ತನು ಅಲ್ಲ ಅಂದ್ಲು, ಹಾಗಾಗಿ ಶ್ವೇತಾ ಹೇಳ್ದ ಶ್ವೇತಾ ನೀ ಹಾಕು ಅಂಥೇಳಿ. ಸೊ ಹಾಗಾಗಿ ಶ್ವೇತಾ ಹಾಕೊಳ್ಳಗತ್ತಾಳ ನೋಡ್ರಿ, ಈಗ ಸೆಲೆಕ್ಟ್ ಮಾಡ್ಲಾಗತ್ತಾಳ ಯಾವ್ದು ಹಾಕೋದು ಯಾವುದಿಲ್ಲ ಅಂತ ಕೇಳಿದ್ಲು. ಸೊ ಇದು ಹಾಕೊಳ್ಳವ ಚೆನ್ನಾಗಿರ್ತದೆ ಅಂತ ಹೇಳಿದ್ವಿ, ಸೆಲೆಕ್ಟ್ ಮಾಡಿ ಅದು ಹಾಕೊಳ್ಳಗತ್ತಾರ. ಸೊ ಮೇನ್ ಫಂಕ್ಷನ್ ಇರೋದೇ ಅವಳದೆಲ್ಲ, ಹಾಗಾಗಿ ಅವಳಿಗೆ ಟೈಮ್ ಜಾಸ್ತಿ ಕೊಡ್ರಿ ಅಂತೇಳಿ ಆಕೆಗೆ ಬಿಟ್ಟು ನಾ ಮುಂದಿನ ಮಾಡ್ದೆ. ಈ ತರಕಾರಿ ತರಕ್ಕೆ ಹೋಗ್ಯ ನೋಡ್ರಿ ಶ್ರೇಯಸ, ಬರೀ ಏನು ವಿಡಿಯೋ ಮಾಡಂದ್ರೆ ಏನು ಮಾಡ್ಕೊಂಬಂದನ ತಂದೆ ನೋಡಿಕೊಂಡು. ಹ್ಞೂ, ಎಲ್ಲಿ ಕಳಿಸ್ತಿ ಮನೆಗೆ? ಎರಡು ದಿನದಿಂದ ಮಮ್ಮಿ ಟೆನ್ಷನ್ ಮಾಡ್ಕೊಂಡಿರೋ, ಹೆಂಗೆ ಹಾಕ್ತಿರೋ ಏನೋ, ತಾಂಬೂಲ ಹಾಕಿಡ್ಬೇಕು ಹಾಕಿಡ್ಬೇಕು ಅಂಥೇಳಿ. ನೋಡಿ ನೋಡೋದ್ರಾಗೆ ಆಗೇ ಹೋಯ್ತು ನೋಡ್ರಿ ಕೆಲಸ, ಎಲ್ಲರೂ ಕುಂತರ ಭಾಳ ಜಲ್ದಿ ಆಗ್ತದ. ಬರೀ ಒಂದು ಟೆಂಗ್ ಹಾಕೋದು ಇದು ಹಾಕೋದಿರ್ತದ, ಏನಿರಲ್ಲ ಜಾಸ್ತಿ ಅಂಥೇಳಿ ಮಾಡಿದ್ವಿ. ಬೇಗ ಬೇಗ ಇವ್ರದ್ದು ಸ್ವಲ್ಪ ಬ್ರೇಕ್ ತೊಗೊಂಡು ಬಂದರು, ಎಲ್ಲರೂ ಬಂದಿದ್ದರು, ಮಕ್ಕಳು ಇದ್ರಲ್ಲ, ಹಂಗಾಗಿ ಜಲ್ದಿ 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 ಆಯಿತು. ಹಾಕಿಟ್ಟು ಮತ್ತು ವಾಪಸ್ಸೆಲ್ಲ ಬ್ಯಾಗ್ನ ತುಂಬಿಸಿ ಇಟ್ಬಿಟ್ವಿ. ಸೊ ಇದು ಒಂದು ಕೆಲಸ ಮುಗೀತು, ಒಂದು 10-15 ನಿಮಿಷನಾಗೆ ಮುಗಿದು ಹೋಯಿತು, ಜಾಸ್ತಿ ಟೈಮ್ ತೊಗೊಳಿಲ್ಲ ಅದಕ್ಕೆ. ನಮ್ಮೂರ ಕಡೆ ಅಂದ್ರೆ ಈಗೆಲ್ಲ ಬರೀ ರಿಟರ್ನ್ ಗಿಫ್ಟ್ ಕೊಡ್ಲಾಗತ್ತಾರ, ಬಟ್ ಬೆಂಗಳೂರಾಗ ಇವೆಲ್ಲ ಇರ್ತಾವೆ ನೋಡ್ರಿ, ತಾಂಬೂಲ ಕೊಡ್ತಾರೆ ಕಂಪಲ್ಸರಿ. ಇಲ್ಲಿ ಇನ್ನು ಎರಡು ಕೈ ಹಾಕೊಂಡಿಲ್ಲ ಅಂಥೇಳಿ ಮೆಹಂದಿ ಅವನು ಒಂದು ಕೋನ್ ಕೊಟ್ಟು ಹೋಗಿದ್ದು ನೋಡ್ರಿ. ಇವು ಗಂಡು ಮಕ್ಳಿಗೆ ಇಬ್ಬರಿಗೆ ಹಾಕ್ಲಿಲ್ಲ, ಆರುಷ್ಗ ಶ್ರೇಯಸ್ಗೆ ಇಬ್ಬರಿಗೂ ಹಾಕ್ಸಿಲ್ಲ ನಮ್ಮ ಮೆಹಂದಿ. ಒರೆಸ್ಬೇಡ ತಲೆಗೆ. ಇಷ್ಟೆಲ್ಲ ಫುಲ್ ಆಗ್ಯದ ನೋಡ್ರಿ, ಫ್ರಿಜ್ಜ ತಂದಿಟ್ಟಾರೆಲ್ಲ, ನಾ ಅಡುಗೆಗೆ ಏನೇನು ಬೇಕೋ ನಾಳೆಗೆ ಒಯ್ದು ಕೊಡೋವು. ಆಮೇಲೆ ಹೂವು ಅವೆಲ್ಲ ಇಲ್ಲಿಟ್ಟಿನ ಜಾಗ ಎಲ್ಲ ಅರ್ಧಕ್ಕೆ ಪೂರ ತುಂಬ್ಕೊಂಡು ಕುಂತದ ಫ್ರಿಜ್ಜೆಲ್ಲ. ಇಷ್ಟೆಲ್ಲ ನಡೆದವು ನೋಡ್ರಿ. ಇವರು ಫಂಕ್ಷನ್ ಹಾಲಿಗೆ ಹೋಗಿ ಬಂದರು ಸಾಯಂಕಾಲ, ಶಶಿ ಇವರು ಕಲಿತು ಶಶಾಂಕು. ಆಮೇಲೆ ಅಡುಗೆ ಏನೇನು ನಡೆದ ಏನೇನು ಬೇಕಾಗ್ತದ ಎಲ್ಲ ಕೊಟ್ಟು ಬಂದರು ಅವ್ರಿಗೆ ಸಾಮಾನು ತೊಗೊಂಡು ಹೋಗಿ. ಇಲ್ಲೂ ಸ್ವಲ್ಪ ಮನೆಗೆ ಬಂದವ, ಫ್ರಿಜ್ನಾಗ ಒಂದಿಷ್ಟು ಇಟ್ಟಾರ, ಯಾವ ಫ್ರಿಜ್ನಾಗ ಇಡ್ಬೇಕು ಅವು ಇಲ್ಲಿ ಫ್ರಿಜ್ನಾಗ ಇಟ್ಟಾರ, ಅಲ್ಲಿ ಯಾವ್ಯಾವ ಇಡ್ಬೇಕು ಆ ಮನೆಗವ. ಎರಡೂ ಮನೆ ಪೂರ ಗದ್ದಲ್ 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 ನಡೆದವು ನೋಡ್ರಿ. ಸೊ ಇಷ್ಟ ಆಗ್ಯದ, ಇನ್ನು ನಾಳೆಗೆ ಏನದ ಮೇನ್ ಫಂಕ್ಷನ್ ಇರೋದು. ಸೊ ನೋಡೋಣ ಹೆಂಗೆ ಹೆಂಗೆ ಆಗ್ತದೆ ಅಂಥೇಳಿ ನಾನು ಹಾಗೆ ಕಳಿಸಿರ್ತೀನಿ ವಿಡಿಯೋ, ಹಾಕಿರ್ತೀನಿ ಎಷ್ಟಾಯ್ತು ಅಷ್ಟು ಸಾಧ್ಯ ಆದಷ್ಟು ಮಾಡಿಕೊಂಡು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ವಿಡಿಯೋ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಸೊ ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಫಂಕ್ಷನ್ ನಮಗೂ ಹೇಳ್ರಿ. ನಮ್ಮ ಕಡೆದಂತೂ ನಾನು ಹೇಳಿನಿ, ನಮ್ಮ ಗುಲ್ಬರ್ಗ ಅವರು. ಸೊ ಗುಲ್ಬರ್ಗ ಕಡೆ ಹೆಂಗೆ ಮಾಡ್ತಾರೆ ಅದಂತೂ ನನಗೆ ಗೊತ್ತದ, ನಾವು ಹಾಗೆ ಮಾಡ್ಬೇಕಂತ ಅಂದ್ಕೊಂಡ್ವಿ. ಪ್ಲಸ್ ಈಗಿಂದ ಟ್ರೆಂಡ್ ಏನದ ಅದನ್ನು ಆ್ಯಡ್ ಆಗಿರ್ತದೆ ಅದ್ರಾಗ. ಸೊ ಎರಡು ಸೇರಿ ಮಾಡ್ತೀವಿ, ಬಟ್ ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಅದನ್ನು ಶೇರ್ ಮಾಡಿರಿ ನಮ್ಮ ಜೊತೆ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.